ನೀರಿನ ಪ್ರವಾಹದಲ್ಲಿ ಜನರ ಜೀವನ ಅಸ್ತವ್ಯಸ್ತವಾಗಿ ನಡುವೆ ನೀರಿನಲ್ಲೇ ಮನೆಯಲ್ಲಿ ಸಿಲುಕಿಕೊಂಡ ಜನರಿಗೆ ಆಹಾರ ವಿತರಿಸಿದ ಮಂಜುನಾಥ್ ಗಡ್ಡನವರ್ ಹಾಗೂ ಅವನ ಮಿತ್ರ ಬಳಗ ಮನೆ ಮನೆ ತೆರಳಿ ನಡು ಅರ್ಧದಷ್ಟು ನೀರಿದ್ದರೂ ಜೀವದ ಹಂಗಿಲ್ಲದೆ ಸಹಾಯ ಮಾಡಿ ಇವರ ಸಂಕಷ್ಟ ಸಿಲುಕಿದವರಿಗೆ ಆಹಾರ ವಿತರಣೆ ಮಾಡಿದರು. ಮಳೆ ಅಬ್ಬರಕ್ಕೆ ತಬ್ಬಿಬ್ಬಾಗಿ ಬೆಳಗಾವಿ ಜಿಲ್ಲೆ ಬಹಳ ಕಷ್ಟದಲ್ಲಿ ಬಂದಿತು. ಇದರಿಂದ ಸಂಚಾರ ಮಾಡಲು ಜನರಿಗೆ ಅಸ್ತವ್ಯಸ್ತವಾಗುವ ಕಾರಣ ತನ್ನ ವಾಹನ ಉಚಿತ ಸೇವೆ ನೀಡಿ ಜನರಿಗೆ ಧೈರ್ಯ ತುಂಬಿದರು. ಯಶೋದ ಆಸ್ಪತ್ರೆಯಲ್ಲಿ ಗರ್ಭಿಣಿ ಮಹಿಳೆಯರು ಸಿಲುಕಿಕೊಂಡು ಆಹಾರ ಸಿಗದ ವೇಳೆಯಲ್ಲಿ ರಾತ್ರಿ ಕಾಲ ಸುಮಾರು 11 ಗಂಟೆಗೆ ಆಹಾರ ತೆಗೆದುಕೊಂಡು ತನ್ನ ಮಿತ್ರ ಬಳಗ ಉದಯ್ ದಳವಿ ಹಾಗೂ ಸ್ನೇಹ ಉದಯ್ ದಳವಿ, ದೇವ್ ಮಲ್ಲಿಕಾರ್ಜುನ್ ಕಲ್ಲತ್, ಉದಯ್ ದೇವನಾಯ್ಕರ್ ಇವರ ಸಹಾಯ ತೆಗೆದುಕೊಂಡು ಗರ್ಭಿಣಿ ಮಹಿಳೆಯರಿಗೆ ಆಹಾರ ತಲುಪಿಸಲು ನೆರವಾದರು. ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರಯಾಣ ಬೆಳೆಸಿ 4-5 ದಿನಗಳ ಜಿಲ್ಲೆಯ ಪ್ರವಾಹ ಎದುರಾದ ಹಳ್ಳಿ ಹಾಗೂ ಶಹರಗಳಿಗೆ ಆಹಾರ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ವಿತರಿಸಿದರು. ಸತತ ಮಳೆಯಲ್ಲಿ ಯಾವ ರೀತಿಯಾಗಿ ಮುಂಜಾಗ್ರತೆ ಹಾಗೂ ಎಲ್ಲ ರಸ್ತೆ ಮಾಹಿತಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಆ್ಯಪ್ ಮುಖಾಂತರ ಸಂದೇಶ ರವಾನೆ ಮಾಡಿ ಒಬ್ಬ ಜವಾಬ್ದಾರಿ ಪ್ರಜೆ ಕಾರ್ಯನಿರ್ವಹಿಸಿದರು. ಏನೆಲ್ಲ ಆಗಲಿ, ಮಂಜುನಾಥ್ ಕಡ್ಡನವರ್ ಮತ್ತು ಅವರ ಬಳಗ ಮಲ್ಲಿಕಾರ್ಜುನ್ ಬೆಲ್ಲದ್, ಉದಯ್ ದೇವನಾಯ್ಕರ್, ಉದಯ್ ದಳವಿ, ಮಾರುತಿ ನಾಯಕ್, ಆರ್ತಿ ಜೈನ್, ಸ್ನೇಹ ದಳವಿ, ಕೋಮಲ್ ಇವರ ಕಾಯಕ ಮೆಚ್ಚಲೇಬೇಕು ಮತ್ತು ಇವರಿಗೆ ಧನ್ಯವಾದ ಹೇಳಲೇಬೇಕು. ನ್ಯೂಸ್ ಬೆಳಗಾವಿ.